ಹಲೋ ಸ್ನೇಹಿತರೆ, ಕೆ ಎಲ್ ಆರ್ ಎಂಟರ್ಟೈನರ್ನಲ್ಲಿ ನಿಮಗೆ ಸ್ವಾಗತ. ಹೇಳಿದ್ದು ಕೇಳಿದ್ದು ನೋಡಿದ್ದು ನಿಮ್ಮಲ್ಲಿಗೆ ತಲುಪಿಸೋದೇ ನಮ್ಮ ಈ ಚಾನಲ್ನ ಉದ್ದೇಶ. ಅಲ್ಲದೆ ಈ ಚಾನಲ್ನ ಪ್ರತಿಯೊಂದು ವಿಡಿಯೋವನ್ನು ಕನ್ನಡ ಭಾಷೆಯಲ್ಲೇ ಅಲ್ಲದೆ ಇನ್ನೂ ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲೂ ಸಹ ವೀಕ್ಷಿಸಬಹುದು. ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಪಡೆಯಲು ನಮ್ಮ ಕೆ ಎಲ್ ಆರ್ ಎಂಟರ್ಟೈನರ್ನನ್ನು ಸಬ್ಸ್ಕ್ರೈಬ್ ಆಗಿ ಯಾವೊಂದು ವಿಡಿಯೋ ಮಿಸ್ ಆಗದಂತೆ ವೀಕ್ಷಿಸಿ ಆನಂದಿಸಿ. ಪ್ರಮುಖ ದೇವತೆಗಳಲ್ಲಿ ಒಬ್ಬ, ಭಾರತದ ಬಹಳ ಜನರು ಪೂಜಿಸುವ ದೇವರು. ಹಿಂದೂ ಪುರಾಣದ ಪ್ರಕಾರ ಗಣೇಶ ಶಿವ ಮತ್ತು ಪಾರ್ವತಿಯರ ಮಗ. ಗಣೇಶನನ್ನು ತಮಿಳು ಭಾಷೆಯಲ್ಲಿ ವಿನಾಯಕರ್ ಪಿಳ್ಳಾಯರ್ ಎಂದು, ತೆಲುಗಿನಲ್ಲಿ ವಿನಾಯಕುಡು ಎಂದು ಕರೆಯಲಾಗುತ್ತದೆ. ಗಣೇಶನನ್ನು ವಿದ್ಯಾದಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಗಣೇಶನ ಹೆಸರಿನೊಳಗೆ ಶ್ರೀ ಎಂಬ ಅಕ್ಷರದೊಂದಿಗೆ ಸಂಬೋಧಿಸಲಾಗುತ್ತದೆ. ಗಣೇಶನ ಭಕ್ತರನ್ನು ಗಾಣಪತ್ಯರು ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಗಣೇಶನನ್ನು ಪೂಜಿಸಲಾಗುತ್ತದೆ. ಭಾರತದ ಅನೇಕ ನಗರಗಳಲ್ಲಿ ಹೆಚ್ಚು ಜನಪ್ರಿಯವಾಗುವ ಪೂಜೆಯಲ್ಲಿ ಅಗ್ರಸ್ಥಾನ ಪಡೆದ ದೇವತೆ. ಎಲ್ಲ ಶುಭ ಕಾರ್ಯಗಳಲ್ಲೂ ವಿದ್ಯಾಭ್ಯಾಸ, ವಿವಾಹ, ಉಪನಯನ, ಗೃಹ ಪ್ರವೇಶ ಇತ್ಯಾದಿ ಮೊದಲ ಪೂಜೆಯನ್ನು ಇಂದಿಗೂ ಭಾವುಕರು ಗಣಪತಿಗೆ ಸಲ್ಲಿಸುತ್ತಾರೆ. ಅಷ್ಟೇ ಅಲ್ಲ, ಮಿಕ್ಕ ದೇವತಾ ಕಾರ್ಯಗಳನ್ನು ಮಾಡುವಾಗಲೂ ನಿರ್ವಿಘ್ನತಾ ಸಿದ್ಧಿಗಾಗಿ ಮೊದಲ ಪೂಜೆ ಗಣಪತಿಗೆ ಮೀಸಲು. ಗಣಪತಿಗೆ ಸಿದ್ಧಿವಿನಾಯಕ, ಗಣೇಶ, ಗಜಮುಖ, ಏಕದಂತ, ವಕ್ರತುಂಡ, ಲಂಬೋದರ, ಹೇರಂಬ, ಮೂಷಿಕ ವಾಹನ ಮುಂತಾದ ಹೆಸರುಗಳು ಇವೆ. ಈ ಒಂದೊಂದು ಹೆಸರು ಗಣಪತಿಯ ಒಂದೊಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ಕರ್ನಾಟಕವಷ್ಟೇ ಅಲ್ಲ, ಭಾರತದಲ್ಲೆಲ್ಲ ಊರ ಕೋಟೆಗಳಲ್ಲಿ ಗಣಪತಿಯ ಮೂರ್ತಿಯನ್ನು ಇಂದು ನೋಡಬಹುದು. ಎಲ್ಲ ದೇವಾಲಯಗಳಲ್ಲೂ ಶಿವನ ಪರಿವಾರಗಳಲ್ಲಿ ಗಣಪತಿಯ ಮೂರ್ತಿ ಇದ್ದೇ ಇರುತ್ತದೆ. ಗಣಪತಿ ವಿಶಿಷ್ಟ ಜಾತಿಗಳ ದೇವತೆ ಎನಿಸದೆ ಹಿಂದೂ ಧರ್ಮವನ್ನು ನಂಬುವ ಎಲ್ಲ ಜಾತಿ ಪಂಥಗಳು ಸಮಾನವಾಗಿ ಪೂಜಿಸುವ ದೇವತೆಯಾಗಿ ಈಗಲೂ ಮಹಿಮೆ ಪಡೆದಿದ್ದಾನೆ. ಗಣೇಶನ ಶರೀರದ ಪ್ರತಿಯೊಂದು ಅಂಗಾಂಗವು ತನ್ನದೇ ಆದ ಮೌಲ್ಯ ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿವೆ. ಆನೆಯ ತಲೆ, ಒಂದು ದಂತ, ಅಗಲವಾದ ಕಿವಿಗಳು, ವಕ್ರವಾದ ಸೊಂಡಿಲು, ಅಣೆಯ ಮೇಲೆ ಚಿತ್ರಿತವಾದ ತ್ರಿಶೂಲವು, ಗಣೇಶನ ದೊಡ್ಡ ಹೊಟ್ಟೆ, ಮೂಷಿಕ ವಾಹನ ಗಣೇಶ, ಗಣೇಶನಿಗಿರುವ ವಿವಿಧ ಹೆಸರುಗಳು, ಗಣೇಶನಿಗೆ ಇತರ ಹಿಂದೂ ದೇವತೆಗಳಂತೆಯೇ ಅನೇಕ ಹೆಸರುಗಳಿವೆ. ಸಹಸ್ರನಾಮದ ಮೂಲಕ ಗಣೇಶನನ್ನು ಸಾವಿರಾರು ಹೆಸರುಗಳಿಂದ ಪೂಜಿಸಲಾಗುತ್ತದೆ. ಪ್ರತಿ ಹೆಸರು ಬೇರೆ ಬೇರೆ ಅರ್ಥವನ್ನು ಹೊಂದಿದೆ. ಆಕೃತಿಯಲ್ಲಿ ಚಿಕ್ಕದಾಗಿರುವ ಗಣಪತಿ ವಿಗ್ರಹವನ್ನು ಬಾಲಗಣಪತಿ, ಬಾಲಗಣೇಶ ಎಂದೂ ಕರೆಯಲಾಗುತ್ತದೆ. ಈ ರೀತಿಯಾಗಿ ಅನೇಕ ವಿಧಗಳಲ್ಲಿ ಪೂಜಾರ್ಹನಾದ ಗಣೇಶನ ತುಂಬ ಅಪರೂಪವಾದ ಒಂದು ಪೂಜಾ ವಿಧಾನವನ್ನು ತಮ್ಮಲ್ಲಿ ಹಂಚಿಕೊಳ್ಳಲಿದ್ದೇನೆ. ಇದರಲ್ಲಿನ ನಂಬಿಕೆ ಮತ್ತು ಅಪನಂಬಿಕೆಗಳಿಗೆ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಗೆಳೆಯರೇ, ಈಗ ನಾನು ಹೇಳುವಂಥ ಗಣೇಶನ 21 ದಿನಗಳ ಪೂಜೆಗೆ ಬೇಕಾದ ಸಾಮಗ್ರಿಗಳು ಹೀಗಿವೆ. ಒಂದು ದೊಡ್ಡ ಸೊಂಡಿಲಿನ ಗಣಪತಿಯ ಭಾವಚಿತ್ರ, 21 ಗರಿಕೆ ಹುಲ್ಲು, 21 ಕುಂಕುಮದಲ್ಲಿ ಹತ್ತಿದ ಅಕ್ಷತೆ ಕಾಳು, ಹೂವು, ಕರ್ಪೂರ, ನೈವೇದ್ಯಕ್ಕೆ ಯಾವುದಾದರೂ ಒಂದು ಸಿಹಿ ಪದಾರ್ಥ, ಅರಿಶಿನ, ಕುಂಕುಮ, ಕಳಸ, ದೀಪಗಳ ಜೊತೆ ಅಗರಬತ್ತಿ, ತೆಂಗಿನಕಾಯಿ. ಒಂದು ಒಳ್ಳೆಯ ದಿನ ಮತ್ತು ಮುಹೂರ್ತವನ್ನು ನೋಡಿಕೊಂಡು ಇವುಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ಬೆಳಿಗ್ಗೆ ಪ್ರಾತಃ ಕಾಲದ ಎಲ್ಲ ಕರ್ಮಗಳನ್ನು ಮುಗಿಸಿಕೊಂಡು ಶುಭ್ರರಾಗಿ ನಂತರ ಗಣಪತಿಯ ಭಾವಚಿತ್ರದ ಎದುರು ಒಂದು ಮನೆಯ ಮೇಲೆ ಕಳಸ ಸ್ಥಾಪನೆ ಮಾಡಿ. ಕಳಸ ಸ್ಥಾಪನೆ ಅಂತ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್? ಒಂದು ತಾಮ್ರ ತಂಬಿಕೆಯಲ್ಲಿ ನೀರು ತುಂಬಿ 3 ಅಥವಾ 5 ವೀಳ್ಯದೆಲೆಯನ್ನು ಜೋಡಿಸಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಒಂದು ತಾಮ್ರ ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ಒಂದು ತಂಬಿಗೆಯನ್ನು ಇಡಿ. ಈ ತಂಬಿಗೆಯನ್ನೇ ಇಡಿ. ನಂತರ ಎರಡೂ ಕಡೆಗಳಲ್ಲೂ ಒಂದು ಜೊತೆ ದೀಪಗಳನ್ನು ಹಚ್ಚಿಡಬೇಕು. ನಂತರ 21 ಗರಿಕೆ ಹುಳ್ಳು ಮತ್ತು 21 ಕುಂಕುಮದಲ್ಲಿ ಹದ್ದಿದ ಅಕ್ಷತೆ ಕಾಳನ್ನು ಭಾವಚಿತ್ರದ ಎರಡೂ ಬದಿಗಳಲ್ಲಿ ಇಡಬೇಕು. ನಂತರ ಕಳಸದ ಮುಂದೆ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿಟ್ಟು ಅದಕ್ಕೆ ಮತ್ತು ಭಾವಚಿತ್ರ ದೀಪಗಳಿಗೆ ಅರಿಶಿನ, ಕುಂಕುಮ ಬೊಟ್ಟುಗಳನ್ನು ಇಡಬೇಕು. ಹೂವುಗಳಿಂದ ಅಲಂಕರಿಸಿ ಅಗರಬತ್ತಿಗಳನ್ನು ಹಚ್ಚಿಡಿ. ನಮ್ಮ ಬೇಡಿಕೆಗಳನ್ನು ಗಣಪತಿಗೆ ನಿವೇದಿಸಿಕೊಂಡು ಧೂಪವನ್ನು ಹಾಕಬೇಕು. ನಂತರ ಪೂರ್ಣ ಫಲವನ್ನು ಒಡೆದು ಅರ್ಪಿಸಬೇಕು. ನಂತರ ಗಣಪತಿಯ ಮುಂದೆ ಪ್ರದಕ್ಷಿಣೆ ಮಾಡಿ ದೀರ್ಘದಂಡ ಪ್ರಣಾಮ ಮಾಡಬೇಕು. ಈ ರೀತಿಯ ಪ್ರದಕ್ಷಿಣೆ ಮತ್ತು ದೀರ್ಘದಂಡ ಪ್ರಣಾಮಗಳನ್ನು 6 ಬಾರಿ ಮಾಡಬೇಕು. ನಂತರ ಮಹಾಮಂಗಳಾರತಿ ಮಾಡಿ ನಂತರ ಗಣೇಶನ ಸೊಂಡಿಲಿಗೆ ಒಂದು ಬೊಟ್ಟನ್ನು ಇಡಬೇಕು. ಆ ನಂತರ ತೀರ್ಥ ಪ್ರಸಾದ ಸೇವಿಸಬೇಕು. ಈ ರೀತಿಯಾಗಿ ಪ್ರತಿದಿನವೂ ಪೂಜೆ ಸಲ್ಲಿಸಬೇಕು. ಹಾಗೂ ಪ್ರತಿದಿನವೂ ಒಂದೊಂದು ಬೊಟ್ಟಿನಂತೆ ಗಣೇಶನ ಸೊಂಡಿಲನ ತುದಿವರೆಗೂ 21 ಬೊಟ್ಟುಗಳನ್ನು ಇಡಬೇಕು. ಅಷ್ಟರಲ್ಲಿ 21 ದಿನದ ಪೂಜಾವು ಕೂಡ ಮುಗಿಯುತ್ತದೆ. ಇದು 21 ದಿನಗಳ ಗಣೇಶನ ವ್ರತವಾಗಿದೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿದರೆ ಆಗದ ಕೆಲಸ ಕಾರ್ಯಗಳು ನೆರವೇರುವುದಂತೆ ಸ್ನೇಹಿತರೆ.
ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಫ್ರೆಂಡ್ಸ್? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಇದರಿಂದ ಸಿಗುವ ಸ್ಫೂರ್ತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಉಪಯುಕ್ತವಾದ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಾವು ಉತ್ಸುಕರಾಗುತ್ತೇವೆ.